ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್ಗೆ ರಾಖಿ ಕಟ್ಟಿ ಶುಭ ಹಾರೈಸಿದ ಮಂಗಳ ಮುಖಿಯರು. ಚಿಕ್ಕಬಳ್ಳಾಪುರ ನಗರದ ಪ್ರಶಾಂತ ನಗರದಲ್ಲಿರುವ ವಿನಯ್ ಶ್ಯಾಮ್ ನಿವಾಸಕ್ಕೆ ತೆರಳಿ ಮಂಗಳ ಮುಖಿಯರು ರಾಖಿ ಕಟ್ಟಿ ರಕ್ಷಾಬಂಧನ ಆಚರಿಸಿದರು. ಪ್ರೂಫ್ಸ್, ಬರ್ತ್ ಸರ್ಟಿಫಿಕೇಟು, ಚಿಕ್ಕ ವಯಸ್ಸಲ್ಲೇ ಓಟ್ ಬಂದಿರ್ತಾರೆ, ಎಲ್ಲಿದೆ ಬರ್ತ್ ಸರ್ಟಿಫಿಕೇಟ್ ತರೋದು, ಸ್ಕೂಲ್ ಟಿ ಸಿ, ಎಜುಕೇಷನ್ ಇರಲ್ಲ, ಹಂಗಾಗಿ ಡಿಲೇ ಮಾಡ್ತಿದ್ದಾರೆ. ನಾವು ಚಿಕ್ಕಬಳ್ಳಾಪುರ ಟ್ರಾನ್ಸ್ಜೆಂಡರ್ 500 ಜನ ಇದ್ದೀವಿ, ಯಾರಿಗೂ ಇಲ್ಲ. ನಾನು ಹುಟ್ಟಿ ಬೆಳೆದಿದ್ದು ಬ್ಯಾಂಗ್ಳೂರು, ಹಂಗಾಗಿ ನನ್ಗೆ ಈಸಿಯಾಗಿ ಆಯ್ತು. ಇವರೆಲ್ಲ ಅನ್ಪಡ್ ಊರಿಂದ ಹಳ್ಳಿಗಳಿಂದ ಬಂದಿರ್ತಾರೆ, ಹಂಗಾಗಿ ಇವ್ರಿಗೆ ಗೌರ್ಮೆಂಟ್ ಹತ್ರ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಆಫೀಸ್ ಇದೆ ನಮ್ದು ನಿಸರ್ಗ ಅಂತ, ನಾನು ಈ ಕಮ್ಯುನಿಟಿಗೋಸ್ಕರ ಕೆಲಸ ಮಾಡುತ್ತೆ, ಫಂಡ್ ಎಲ್ಲ ಬರುತ್ತೆ, ಅದರಿಂದ ಸ್ವಲ್ಪ ಸ್ಟಾಫ್ನ ಇಟ್ಕೊಂಡು ಸರ್ಕಾರದಿಂದ ಯಾವುದೇ ಸೌಲಭ್ಯ ಬಂದರೂ ಸ್ವಲ್ಪ ಡೈರೆಕ್ಟ್ ಆಗಿ ತಲುಪಬೇಕು ಅಂತ. ಆಮೇಲೆ ಹೆಲ್ತ್ ಚೆಕಪ್ ಅದೆಲ್ಲ ಮಾಡ್ತಾರೆ ನಿಸರ್ಗ. ನಂತರ ಮಾತನಾಡಿದ ವಿನಯ್ ಶ್ಯಾಮ್, ರಕ್ಷಾಬಂಧನವು ಸಹೋದರ ಮತ್ತು ಸಹೋದರಿಯರ ನಡುವೆ ಸುಂದರ ಸಂಬಂಧವಾಗಿದೆ. ಸಮಾಜದಲ್ಲಿ ಆಗಾಗ ತಪ್ಪಾಗಿ ಗ್ರಹಿಸಲ್ಪಟ್ಟ ಮಂಗಳಮುಖಿಯರೊಂದಿಗೆ ನಿಲ್ಲುವ ಸಮಯ ಬಂದಿದೆ ಎಂದು ನಾನು ಭಾವಿಸಿದ್ದೇನೆ. ನಾನು ಅವರಿಗೆ ಅವಕಾಶಗಳನ್ನು ಒದಗಿಸಬೇಕಾಗಿದೆ. ಅವರಲ್ಲಿ ಅನೇಕ ಪ್ರತಿಭಾವಂತರಿದ್ದಾರೆ. ಮುಂಬರುವ ದಿನಗಳಲ್ಲಿ ನಾವು ಈ ಸಮುದಾಯದೊಂದಿಗೆ ನಿಂತು ಅವರಿಗೆ ಸಹಾಯ ಮಾಡಬೇಕಾಗಿದೆ ಎಂದು ತಿಳಿಸಿದರು.